ಈ ಚಿತ್ರ ಯೋಚನೆ ಮತ್ತು ಆಲೋಚನೆಗೆ ಸಂಬಂಧಿಸಿದೆ. ಈ ಚಿತ್ರವು ಚಿತ್ರವಿಚಿತ್ರವಾಗಿದೆ. ಏನ್ ಮಾಡ್ತಾ ಇದೀಯಾ ಇಲ್ಲಿ? ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಯಾರು ಇವನು? ಇವನ್ ಜೊತೆ ಏನ್ ಕೆಲ್ಸ? ಇದನ್ನೆಲ್ಲ ಕೇಳಕ್ ನೀನ್ ಯಾರೋ? ನಾನ್ ಯಾರ? ಫಸ್ಟ್ ನೀನ್ ಯಾರು ಹೇಳು? ನಾನು ಇವಳು ಬಾಯ್ ಫ್ರೆಂಡ್ ಕಣಲಿ. ಏನು, ನೀನು ಇವಳು ಬಾಯ್ ಫ್ರೆಂಡಾ? ಹಂಗಾದ್ರೆ ನಾನ್ ಯಾರು ಹೇಳು? ಹೇಳು ಯಾರು? ಏನೋ ಹೇಳ್ಬೇಕು ಏನೋ. ತೂ, ನೀನ್ ಈ ತರ ಹುಡುಗಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣೆ. ನಿನ್ನ ನಂಬಿ ತುಂಬಾ ಮೋಸ ಹೋದೆ ನಾನು. ಇನ್ನೊಂದ್ಸಲಿ ನಿನ್ ಮುಖ ತೋರಿಸ್ಬೇಡ ನಂಗೆ. ಯಾರೇ ಅವನು ಹೇಳೇ, ಯಾರೇ ಅವನು ಹೇಳೇ. ಇಲ್ಲಿ ಮಾತಾಡೋದ್ ಬೇಡ, ಬಾ ಬೇರೆ ಕಡೆ ಹೋಗಿ ಮಾತಾಡೋಣ. ಶರತ್, ಐಮ್ ಸೋ ಸಾರಿ, ನಾನು ಏನಕ್ಕೆ ಆ ಥರ ಮಾಡಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ನಿನ್ನೇ ತುಂಬ ಪ್ರೀತಿಸೋದು, ನಾ ಇನ್ನೊಂದು ಸರಿ ಆ ಥರ ತಪ್ಪು ಮಾಡೋದೇ ಇಲ್ಲ. ನೋಡು ಪಲ್, ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ, ಮನಸ್ಸಿಂದ ಪ್ರೀತಿ ಮಾಡ್ತಿದ್ದೀನಿ. ನಿನ್ನ ಬಿಟ್ಟಿರಕ್ಕೆ ನನಗಾಗಲ್ವೇ? ಆದರೆ ಇದೇ ಲಾಸ್ಟ್. ಇನ್ನೊಂದು ಸಲ ನೀನೇನಾದರೂ ಈ ರೀತಿ ತಪ್ಪು ಮಾಡಿದರೆ ಖಂಡಿತ ನಾನು ನಿನ್ನ ಕ್ಷಮಿಸೋದಿಲ್ಲ. ಒನ್ಸ್ ಅಗೇನ್ ಐಮ್ ಸಾರಿ ಶರತ್. ಹಲೋ, ಫೋನ್ ಇಷ್ಟೊಂದು ಬ್ಯುಸಿ ಬರ್ತಾ ಇದೆ, ಏನು ಮಾಡ್ತಾ ಇದೀಯಾ? ಯಾವನ ಜೊತೆ ಮಾತಾಡ್ತಾ ಇದೀಯಾ? ಹಾ, ಏನು? ನಾನು ಇವಾಗ ಬರ್ತಾ ಇದ್ದೀನಿ, ನನಗೆ ಸಿಗಬೇಕಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನೇನು ಕೇಳೋದಿಲ್ಲ. ನಾನು ಇವಾಗ ಬರ್ತಾ ಇದ್ದೀನಿ, ನನಗೆ ಸಿಗಬೇಕಷ್ಟೇ. ಏನು ಅಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಫೋನ್ ರಿಸೀವ್ ಮಾಡೋಕೆ ಏನು ಪ್ರಾಬ್ಲಮ್ ನಿನಗೆ? ನೋಡು, ಒಂದು ಸರಿ ತಪ್ಪು ಮಾಡಿದೆ ಅಂತ ಪದೇ ಪದೇ ಅದನ್ನೇ ಹೇಳಬೇಡ. ನಾನು ಪದೇ ಪದೇ ಅದೇ ತಪ್ಪು ಮಾಡಲ್ಲ. ನಿಂಗೆ ಟ್ರಸ್ಟೇ ಇಲ್ಲ ಅಂದ್ರೆ ರಿಲೇಶನ್ಶಿಪ್ ಮತ್ತೆ ಯಾಕೆ? ಲೆಟ್ಸ್ ಬ್ರೇಕಪ್. ಏನು ಬ್ರೇಕಪ್ಪ? ಏನು ಅಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ? ನಮ್ಮನೇಲಿ ತುಂಬ ಕೇಳ್ತಾ ಇದ್ದಾರೆ, ಯಾವಾಗ ಮದುವೆ ಆಗ್ತೀಯಾ, ಯಾವಾಗ ಮದುವೆ ಆಗ್ತೀಯಾ ಅಂತ. ಅವ್ರದ್ದು ಟಾರ್ಚರು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಒಂದ್ ಕಡೆ ನಮ್ಮ ಅಪ್ಪಂದಾದ್ರೆ ಇನ್ನೊಂದ್ ಕಡೆ ನಮ್ಮ ಅಮ್ಮಂದು, ಇಬ್ರು ಸೇರಿ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ. ನೀನೇ ಹೇಳು, ನಾವ್ ಯಾವಾಗ ಮದುವೆ ಆಗೋಣ? ನಂದೇನು ಸ್ಟಡೀಸೇ ಮುಗ್ದಿಲ್ಲ, ಇವಾಗ್ಲೇ ಮದ್ವೆ ವಿಷಯ ಎಲ್ಲ ಯಾಕೆ? ಬೇಕಾದ್ರೆ ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಆಯ್ತು ಬಿಡು, ಮದುವೆ ಬಗ್ಗೆ ಕೇಳ್ದಾಗ್ಲೆಲ್ಲ ನೀನ್ ಏನಾದ್ರೂ ಅಂತಾನೆ ಇರ್ತೀಯ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ನೆಕ್ಸ್ಟ್ ಇಯರ್ ನಾವಿಬ್ರು ಮದುವೆ ಆಗ್ಲೇಬೇಕು. ಆಯ್ತು, ನೋಡ್ಕೊಳ್ಳೋಣ. ಯಾಕೋ ತುಂಬಾ ಮದ್ವೆ ಮದ್ವೆ ಅಂತ ಹಿಂಸೆ ಕೊಡ್ತಿದ್ದಾನೆ, ಇವನ್ನ ಬಿಟ್ಬಿಡೋದೇ ಒಳ್ಳೇದು. ಏನೇ ಇವನ್ ಕತೆ? ಅದೇ ನನ್ ವ್ಯಥೆ.
ನಾನಾದರೂ ಬುದ್ಧಿ ಕಲೀಲಿಲ್ಲ, ನೀನಾದರೂ ಸ್ವಲ್ಪ ಬುದ್ಧಿ ಹೇಳೆ. ನನ್ನ ಮಾತು ಎಲ್ರಿ ಕೇಳ್ತಾನೆ ಅವನು. ನಡಿಯಪ್ಪ, ಊಟ ಮಾಡಿ ಮಲ್ಕೊ. ಹಲೋ. ಹಾ ಹೇಳು ಚಿನ್ನ. ನಿನಗೆ ನನ್ನ ಮೇಲೆ ಕೇಳೇ ಇಲ್ಲ, ಎಷ್ಟು ದಿವಸ ಆಯಿತು ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಈ ರಿಲೇಶನ್ಶಿಪ್ಪಲ್ಲಿ. ಇಲ್ಲ ಚಿನ್ನ, ನಿನಗೆ ಗೊತ್ತಲ್ಲ ನನಗೆ ಕೆಲಸ ತುಂಬ ಜಾಸ್ತಿ ಆಗಿದೆ, ಅದರಲ್ಲೂ ಈ ಮ್ಯಾನೇಜರ್ದು ತುಂಬ ಕಿರಿಕಿರಿ ಆಗಿದೆ. ನಿನ್ಗೆ ಯಾಕೋ ಸೀರಿಯಸ್ನೆಸ್ಸೇ ಇಲ್ಲ, ನನ್ನ ಕೇಳೇ ಮಾಡಲ್ಲ. ಎಷ್ಟು ದಿವಸ ಆಯಿತು ಕಾಲ್ ಮಾಡಿ ಟೆಕ್ಸ್ಟ್ ಮಾಡಿ. ನಿನ್ಗೆ ಯಾರೋ ಬೇರೆಯವ್ರ ಮೇಲೆ ಇಷ್ಟ ಇರಬೇಕು ಅನಿಸುತ್ತೆ. ಲೆಟ್ಸ್ ಎಂಡ್ ದಿಸ್, ಗುಡ್ ಬಾಯ್. ಹಳೆಯ ನೆನಪುಗಳನ್ನು ಕೆದಕಿ ಕೆದಕಿ ನಾಯಕಿಯನ್ನು ಕಳೆದುಕೊಂಡನು. ನಾಯಕಿ ಭವಿಷ್ಯದಲ್ಲಿ ಹೇಗಿರುವಳು ಎಂದು ನಾಯಕ ಆಲೋಚಿಸಿದಾಗ ಅಲ್ಲೂ ಬಿಟ್ಟು ಹೋಗುವಳು. ನಾಯಕಿ ವರ್ತಮಾನದಲ್ಲಿ ಹೇಗಿರುತ್ತಾಳೆ ಎಂದು ಯೋಚಿಸಿದಾಗ ಅಲ್ಲೂ ಕೂಡ ಬಿಟ್ಟು ಹೋಗುವಳು. ನಾಯಕನ ಪ್ರೀತಿಯು ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿಯೂ ಉಳಿದಿಲ್ಲ. ಹಾಗಿದ್ದಲ್ಲಿ ಪ್ರೀತಿ ಉಳಿಯುವುದು ಹೇಗೆ?